ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಮ್ಮ ಒಂದು ಮೊಬೈಲ್ ಕ್ಯಾಮ್ರಾವನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಸರಿ ನಾವೇನು ಮಾಡಿರ್ತೀವಿ ಅಂದರೆ ಮೊಬೈಲ್ ಜೋಬಿನಲ್ಲಿ ಇಟ್ಕೊಂಡು ಮತ್ತು ಪೌಚ್ ಅದರ ಜೊತೆ ಸೇರಿಕೊಂಡು ಏನಾಗಿರ್ತದೆ, ಎಲ್ಲ ಡಸ್ಟ್ ಎಲ್ಲ ಅಲ್ಲಿ ಕ್ರಿಯೇಟ್ ಆಗಿರ್ತದೆ. ಜೊತೆಗೆ ಆ ಒಂದು ಡಸ್ಟ್ ಹೋಗ್ತಾ ಇರ್ತೀರ, ನಾವು ಕ್ಲೀನ್ ಮಾಡಿದ್ರು ಕೂಡ ಬಟ್ಟೆನಲ್ಲಿ ಒರೆಸಿದ್ರು ಕೂಡ ಹೋಗ್ತಾ ಇರೋದಿಲ್ಲ. ಕೆಲವೊಂದು ಸರಿ ಸ್ಕ್ರ್ಯಾಚ್ ಕೂಡ, ಮೈನರ್ ಸ್ಕ್ರ್ಯಾಚ್ ಕೂಡ ಆಗಿರುತ್ತೆ. ನಾವು ಫೋಟೋ ತೆಗೆಯೋ ಸಂದರ್ಭದಲ್ಲಿ ನಮಗೆ ಫೋಟೋಗಳನ್ನೆಲ್ಲ ಕೂಡ ಬ್ಲರಾಗಿ ನಮಗೆ ಕಾಣ್ತಾಯಿರುತ್ತೆ. ಆ ರೀತಿಯನ್ನು ನಾವು ಅವಾಯ್ಡ್ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಮತ್ತು ಯಾವ ಒಂದು ಮೆಟೀರಿಯಲ್ಸನ್ನು ನಾವು ಯೂಸ್ ಮಾಡಿಕೊಂಡು ಅದನ್ನು ನಾವು ಕ್ಲಿಯರ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮೊಬೈಲ್ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಮೊಬೈಲ್ ತೊಗೊಂಡಿದ್ದೀನಿ. ಯಾವ ಒಂದು ಮೊಬೈಲ್ ನೋಡಿ, ಈ ರೀತಿ ನೋಡಿ ಎಷ್ಟು ಈ ರೀತಿಯೆಲ್ಲ ಡಸ್ಟ್ ಕ್ರಿಯೇಟ್ ಆಗಿದೆ ನೋಡಿ. ಕೆಲವೊಂದು ಸರಿ ನಮಗೆ ಆ ಒಂದು ಕ್ಯಾಮ್ರಾ ನೀಟಾಗಿ ಕಾಣುತ್ತೆ ನೋಡಿ, ಆ ಒಂದು ಫೋಕಸ್ ಮಾಡಿದಾಗ ಎಲ್ಲ ಬ್ಲರ್ ಬ್ಲರ್ ಆಗಿ ಕಾಣುತ್ತೆ ನೋಡಿ. ಈ ರೀತಿ ನಮಗೆ ಆ ಒಂದು ಮೊಬೈಲ್ನಲ್ಲಿ ಈ ಒಂದು ಸ್ಕ್ರ್ಯಾಚಸ್ ಆಗಿರುತ್ತೆ, ಎಲ್ಲ ಜೋಬಿನಲ್ಲಿ ಇಟ್ಟು ಮತ್ತು ಈ ರೀತಿ ನಾವು ನೆಲದಲ್ಲಿ ಇಟ್ಟು 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 ಎಲ್ಲ ರಬ್ಬಾಗಿ ರಬ್ಬಾಗಿ ಆ ರೀತಿ ಆಗೋಗಿರುತ್ತೆ. ಈ ರೀತಿ ಇರುವಂಥ ಕ್ಯಾಮ್ರಾಗಳನ್ನು ನಾವು ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾನು ತೊಗೊಂಡ್ತಿರುವಂಥದ್ದು ಕ್ಲೋಸಪ್ ತೊಗೊಳ್ತಾ ಇದ್ದೀನಿ. ಕ್ಲೋಸಪ್ ತೊಗೊಂಡು ಅದ್ರ ಜೊತೆಗೆ ಒಂದು ಕ್ಲಾತ್ ತೊಗೊಳ್ತೀನಿ. ಅದನ್ನು ಅಪ್ಲೈ ಮಾಡಿದ ನಂತರ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಒಂದು ಕ್ಲಾತನ್ನು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಇವಾಗ ಈ ಒಂದು ಕ್ಲೋಸಪ್ಪನ್ನು ನಾನು ಅಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ವರ್ಕನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಮೊಬೈಲನ್ನು ನೀವು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಮೊಬೈಲ್ ಯಾವುದೇ ಕಾರಣಕ್ಕೂ ಕೂಡ ಸ್ವಿಚ್ ಆನ್ ಇರಬಾರ್ದು. ನೋಡಿ, ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ, ಮ್ಯಾಕ್ಸಿಮಮ್ ಏನು ಬೇಡ. ನೋಡಿ, ಇಷ್ಟು ಹಾಕೋ ಸಾಕು. ಇಷ್ಟು ಹಾಕ್ಕೊಂಡು ಆ ಒಂದು ಕ್ಯಾಮ್ರಾ ಹತ್ರ ಹಾಕಿದ್ದೀನಲ್ವ, ಅದನ್ನು ನೀಟಾಗಿ ಬೆರಳಲ್ಲೇ ಉಜ್ಜಿ. ಏನು ಜಾಸ್ತಿ ಬೇರೆ ಯಾವುದ್ರಲ್ಲೂ ತೊಗೊಂಡು ಉಜ್ಜಕ್ಕೆ ಹೋಗಬೇಡಿ. ಈ ರೀತಿ ಬೆರಳಲ್ಲೇ ಕೂಡ ಉಜ್ಜಿ ಇರುವಂಥದ್ದನ್ನ, ಈ ರೀತಿ ಬೆರಳಲ್ಲೇ ಉಜ್ಜಿ. ನಾನು ಮೊದಲೇ ಹೇಳಿದ್ದೀನಿ, ಮೊಬೈಲ್ ಯಾವುದೇ ಕಾರಣವೂ ಕೂಡ ಸ್ವಿಚ್ ಆನ್ ಇರಬಾರ್ದು. ಸ್ವಿಚ್ ಆಫ್ ಆಗಿದ್ದಾಗಲೇ ಕೂಡ ನೀವು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀನಿ. ಇದೊಂದು ನೆನಪಲ್ಲಿರಲಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಕೆಲವೊಂದು ಸರಿ ನಾವು ಈ ರೀತಿ ರಬ್ ಮಾಡೋ ಟೈಮ್ನಲ್ಲಿ ಕೆಲವೊಂದು ವಾಟರ್ ಕಂಟೆಂಟು ಒಳಗಡೆ ಹೋಗಿ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮೊಬೈಲನ್ನು ಸ್ವಿಚ್ ಆಫ್ ಮಾಡೇ ಈ ರೀತಿ ಮಾಡಬೇಕಾಗುತ್ತೆ. ಕ್ಯಾಮ್ರಾ ತುಂಬ ಕ್ಲಾರಿಟಿಯಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ತುಂಬ ಕ್ಲಾರಿಟಿಯಾಗಿ ಕಾಣುತ್ತೆ. ಈಗ ಮೊದಲು ನಾವು ಹೊಸದಾಗಿ ತೊಗೊಂಡಾಗ ಹೇಗಿರುತ್ತೋ ಒಂದು 100% ಓಕೆ ಆಯಿತು ಅಂತಂದರೆ, ನಾವು ಈ ರೀತಿ ಸ್ಕ್ರ್ಯಾಚ್ ಇದ್ದಾಗ ಒಂದು 85-90% ನಮಗೆ ಒಂದು ಕ್ಯಾಮ್ರಾ ನೀಟಾಗಿ ನಮಗೆ ಕಾಣುತ್ತೆ. ಯಾಕೆಂದರೆ 100% ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಹೋಗದೇ ಇರುವಂಥ ಸ್ಕ್ರ್ಯಾಚ್ಗಳಿರುತ್ತೆ. ಹೋಗದೇ ಇರುವಂಥ ಸ್ಕ್ರ್ಯಾಚ್ಗಳನ್ನ ನಾವು ಸಿಂಪಲಾಗಿ, ಈಗ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಒಂದು ಸ್ಕ್ರ್ಯಾಚ್ ಆಯಿತು ಅಂತಂದರೆ, ಒರಿಜಿನಲ್ ಐಟಮ್ಸು ನಾವು ಸ್ಕ್ರ್ಯಾಚ್ ಮಾಡ್ಕೊಂಡಿವಿ ಅಂದರೆ ಆ ಒಂದು ಮತ್ತೆ ರಿಪೇರ್ ಮಾಡಿದಾಗ ಆ ಒರಿಜಿನಾಲಿಟಿ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ. ಅದು ನಿಮಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಇರುವಂಥದ್ದನ್ನೇ ಕೂಡ ಒಂದು ಲೆವೆಲಲ್ಲಿಗೆ ನಾವು ಮೇಂಟೈನ್ ಮಾಡಬೇಕಾದ್ರೆ ಈ ರೀತಿ ನಾವು ಮಾಡಬೇಕಾಗುತ್ತೆ. ಈ ರೀತಿ ಅಪ್ಲೈ ಮಾಡಿದ ನಂತರ ಈ ರೀತಿ ಒಂದು ಕ್ಲಾತ್ ತೊಗೊಳ್ತಾ ಇದ್ದೀನಿ. ಕ್ಲಾತ್ ತೊಗೊಂಡು ನೀಟಾಗಿ ಅದನ್ನು ವೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ತೊಗೊಳ್ಳಿ, ಈ ರೀತಿ ವೈಪ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಫುಲ್ ವೈಪ್ ಮಾಡ್ತಂತಂದರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಇವಾಗ ಎಲ್ಲ ಥರ ಸ್ಕ್ರ್ಯಾಚ್ ಹೋಗಿದೆ. ನೋಡಿ ಫ್ರೆಂಡ್ಸ್, ಕ್ಯಾಮ್ರಾ ಯಾವ ರೀತಿ ಕಾಣ್ತಾ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇವಾಗ ಇಷ್ಟು ಕ್ಲಿಯರಾಗಿ ಅದು ಕ್ಯಾಮ್ರಾ ಕಾಣುತ್ತೆ. ಅವು ಫೋಟೋ ಏನು ತೆಗೆದಾಗ ಕೂಡ ಯಾವುದೇ ಥರ ಬ್ಲರ್ ಆಗಿ ಕಾಣೋದಿಲ್ಲ. ನೋಡಿ, ಇದು ಚೆನ್ನಾಗಿ ನಿಮಗೆ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡು ನೀವು ಮನೆಯಲ್ಲೇ ಈ ರೀತಿಯಾದ ಒಂದು ಮೈನಸ್ ಸ್ಕ್ರ್ಯಾಚಸ್ಗಳನ್ನ ನೀವು ಇದರಲ್ಲೇ ರಿಮೂವ್ ಮಾಡ್ಕೋಬೋದು. ಒಂದು ಕ್ಲೋಸಪ್ಪನ್ನು ಯೂಸ್ ಮಾಡಿಕೊಂಡು ಮತ್ತು ಆ ಒಂದು ಕ್ಯಾಮ್ರಾ ಕ್ಲಾರಿಟಿನೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಅದನ್ನು ಲೈವ್ ಆಗಿ ಬೇಕಾದ್ರೆ ತೋರಿಸ್ಬೋದಾಗಿತ್ತು. ಯಾಕೆಂದರೆ ಮೊಬೈಲ್ ನಾನು ಸ್ವಿಚ್ ಆಫ್ ಮಾಡೋದ್ರಿಂದ, ಯಾಕೆಂದರೆ ಸೇಫ್ ಪರ್ಪಸ್ಗೋಸ್ಕರ ನಾನು ಮಾಡಿರೋಂಥದ್ದು. ಸ್ವಿಚ್ ಆಫ್ ಮಾಡಿದ ನಂತರ ನಾನು ಕ್ಲೀನ್ ಮಾಡಿರೋಂಥದ್ದು. ಈ ರೀತಿ ನೀವು ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಖಂಡಿತ ಮರೆಯಕ್ಕೆ ಹೋಗಬೇಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ. ಅವರು ಕೂಡ ಈ ರೀತಿ ಕ್ಲೀನ್ ಮಾಡಿಕೊಂಡು ಕೂಡ ಯೂಸ್ ಮಾಡಲಿ. ಕೆಲವೊಂದು ಸರಿ ಮೊಬೈಲ್ನ ಕೂಡ ಚೇಂಜ್ ಮಾಡಿಬಿಡ್ತಾರೆ, ಒಂದು ಫೋಟೋಸ್ ಚೆನ್ನಾಗಿ ಬರ್ತಲ್ಲ, ವೀಡಿಯೋಸ್ ಚೆನ್ನಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಮೊಬೈಲ್ನ ಚೇಂಜ್ ಮಾಡಿಬಿಡ್ತಾರೆ. ಈ ರೀತಿ ಒಂದು ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ದಿನ ಆ ಒಂದು ಮೊಬೈಲ್ನ ಕೂಡ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.